ಲವಂಗ ಎಲ್ರಿಗೂ ಗೊತ್ತೇ ಇರುತ್ತಲ್ವಾ, ಲವಂಗ ಎಷ್ಟು ಹೆಲ್ತ್ಗೆ ಬೆನಿಫಿಟ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಕೋಲ್ಡ್ ಅನ್ನ ಕ್ಯೂರ್ ಮಾಡುತ್ತೆ ಮತ್ತೆ ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಆದ್ರೆ ಈ ಲವಂಗ ಹೇರ್ಗೆ ಮತ್ತೆ ಸ್ಕಿನ್ಗೆ ಎಷ್ಟು ಒಳ್ಳೇದು ಗೊತ್ತಾ, ಮ್ಯಾಜಿಕ್ಗೆ ಮಾಡಿಬಿಡುತ್ತೆ ಈ ಲವಂಗ. ಹಾಗಿದ್ರೆ ಈ ಲವಂಗನ ಯೂಸ್ ಮಾಡಿ ಹೇರ್ ಅಲ್ಲಿ ಮ್ಯಾಜಿಕ್ ಮಾಡೋದೇಗೆ, ಫೇಸ್ ಅಲ್ಲಿ ಮ್ಯಾಜಿಕ್ ಮಾಡೋದೇಗೆ? ಮ್ಯಾಜಿಕ್ ಅಂದ್ರೆ ಯಾವ ರೀತಿ ಮ್ಯಾಜಿಕ್ ಗೊತ್ತಾ, ನಿಮ್ಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇರಲಿ, ನಿಮ್ಗೆ ಸ್ಕಿನ್ ಅಲ್ಲಿ ಆಕ್ನೆ ಇರಲಿ, ಆಕ್ನೆ ಸ್ಕಾರ್ಸ್ ಇರಲಿ, ಅಥವಾ ನಿಮ್ಗೆ ಪಿಗ್ಮೆಂಟೇಷನ್ ಇರಲಿ, ಅಥವಾ ನಿಮ್ಮ ಸ್ಕಿನ್ ಅಲ್ಲಿ ಲಾರ್ಜ್ ಪೋರ್ಸ್ ಇರಲಿ, ಸೊ ಇದೆಲ್ಲಾ ಸಮಸ್ಯೆಗಳಿಗೂ ಕೂಡ ಲವಂಗ ಪರಿಹಾರ ಆಗುತ್ತೆ. ಸೊ ಲವಂಗನ ಯೂಸ್ ಮಾಡಿ ನಿಮ್ಗೆ ಬೆಸ್ಟ್ ರಿಸಲ್ಟ್ಸ್ ನ ಕೊಡಿಸ್ತೀನಿ. ಸೊ ಹಾಗಿದ್ರೆ ಇನ್ಯಾಕ್ ತಡ ಶುರು ಮಾಡೋಣವಾ. ವೆಲ್ಕಮ್ ಟು ಚಿನ್ಮಯ ಸ್ಟ್ರೀಮ್, ದಿಸ್ ಇಸ್ ಸುಧಾಶ್ರೀ ಗೌಡ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಿನ್ಮಯ ಸ್ಟ್ರೀಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಿನ್ಮಯ ಸ್ಟ್ರೀಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ನೂ ಯಾರೆಲ್ಲ ಚಿನ್ಮಯ ಸ್ಟ್ರೀಮ್ ನ ಫ್ಯಾಮಿಲಿ ಮೆಂಬರ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಅದ್ರ ಪಕ್ಕದಲ್ಲೊಂದು ಬೆಲ್ ಐಕಾನ್ ಇದೆ, ಆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸೋ ದಟ್ ನಾನ್ ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಲವಂಗದ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಡೀಟೇಲ್ಸ್ ಅಷ್ಟೇ ಅಲ್ಲ, ಲವಂಗನ ಫೇಸ್ಗೆ ಹೇರ್ಗೆ ಹೇಗೆ ಯೂಸ್ ಮಾಡೋದು, ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಈ ಲವಂಗ ಇದೆಯಲ್ಲ, ಲವಂಗದ ಬಗ್ಗೆ ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಲವಂಗದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ, ಮತ್ತೆ ಲವಂಗ ತುಂಬಾನೇ ಒಳ್ಳೇದು. ಲವಂಗ ಕೋಲ್ಡ್ ಸೀಸನ್ ಅಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಮತ್ತೆ ಎಲ್ಲರೂ ಕೂಡ ರಸಂ ಅಲ್ಲಿ ಎಲ್ಲಾ ಕಡೆ ಆಡ್ ಮಾಡ್ತೀವಲ್ಲ, ತುಂಬಾನೇ ಒಳ್ಳೇದು ಲವಂಗ. ಹಾಗಂತ ಅತಿಯಾಗಿ ಆಡ್ ಮಾಡಬಾರ್ದು. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅತಿ ಆದ್ರೆ ಅಮೃತನ ವಿಷ ಆಗುತ್ತೆ ಅಂತ. ಸೊ ಹಾಗಾಗಿ ಲಿಮಿಟ್ ಅಲ್ಲಿ ತಗೋಬೇಕು. ಸೊ ಈ ಲವಂಗನ ಯೂಸ್ ಮಾಡಿ ನಾವು ಫೇಸ್ಗೆ ಮತ್ತೆ ಹೇರ್ಗೆ ಗ್ಲೋ ಕೊಡ್ಬೋದು. ಹೇಗೆ ಗೊತ್ತಾ, ನಾನು ಇಲ್ಲಿ ಲವಂಗ ತಗೊಂತಾ ಇದ್ದೀನಲ್ಲ, ಲವಂಗದಲ್ಲಿ ಆಕ್ಚುಲಿ ವಾಟರ್ ನ ಆಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರುತ್ತೆ, ಲವಂಗ ವಾಟರ್ ಅಲ್ದೇನೆ ಲವಂಗದ ಆಯಿಲ್, ಗ್ಲೋ ಆಯಿಲ್ ಅನ್ನ ಯೂಶಲಿ ಎಲ್ರಿಗೂ ಎಲ್ಲರೂ ಯೂಸ್ ಮಾಡಿರ್ತೀರ ತುಂಬಾ ಜನ. ಸೊ ಯೂಸ್ ಮಾಡಿಲ್ಲ ಅಂದ್ರೆ ಅದ್ರ ಬೆನಿಫಿಟ್ಸ್ ಕೂಡ ಹೇಳ್ತೀನಿ. ಗ್ಲೋ ಆಯಿಲ್ ಇಂದ ಕೂಡ ಫೇಸ್ ಅಲ್ಲಿ ಇರುವಂತ ಆಕ್ನೆ ಕಡಿಮೆ ಆಗುತ್ತೆ, ಆಕ್ನೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ, ಹಾಗೆ ಹೇರ್ ಗ್ರೋತ್ ಕೂಡ ಆಗುತ್ತೆ. ಆದ್ರೆ ಅದನ್ನ ಇನ್ನೊಂದು ಆಯಿಲ್ ಅಥವಾ ಇನ್ನೊಂದು ವಾಟರ್ ಜೊತೆ ಡಿಫ್ಯೂಸ್ ಮಾಡಿ ಹಾಕಿದಾಗ ಮಾತ್ರ ಅದರ ಬೆನಿಫಿಟ್ಸ್ ತುಂಬಾನೇ ಜಾಸ್ತಿ ಸಿಗುತ್ತೆ. ಸಪೋಸ್ ನೀವೇನಾದ್ರೂ ಹಾಗೆ ಡೈಲ್ಯೂಟ್ ಮಾಡ್ದಲೇ ಹಾಕ್ತಾ ಇದೀರಾ ಅಂದ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಏನಂದ್ರೆ ಲವಂಗ ತುಂಬಾ ಸ್ಟ್ರಾಂಗ್ ಇರುತ್ತೆ, ಸೊ ಲವಂಗದ ಆಯಿಲ್ ಅಂದ್ರೆ ಇನ್ನೂ ಸ್ಟ್ರಾಂಗ್ ಇರುತ್ತೆ ಅಲ್ವಾ. ಸೊ ಅದನ್ನ ಡೈರೆಕ್ಟ್ ಆಗಿ ಫೇಸ್ಗೆ ಅಪ್ಲೈ ಮಾಡಿದಾಗ ಫೇಸ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗೋದು, ಸೊ ಈ ರೀತಿಯಾದಂತ ನಮ್ಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಅದಕ್ಕೇನೆ ಯಾವತ್ತು ಲವಂಗದ ಆಯಿಲ್ ಗ್ಲೋ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ್ದ್ರ ಜೊತೆನಾದ್ರೂ ಡೈಲ್ಯೂಟ್ ಮಾಡಿ ಲವಂಗದ ಆಯಿಲ್ ಅನ್ನ ಗ್ಲೋ ಆಯಿಲ್ ಅನ್ನ ಯೂಸ್ ಮಾಡಿ. ಇನ್ನ ಲವಂಗದ ವಾಟರ್, ಸೊ ಈ ವಾಟರ್ ಇದೆಯಲ್ಲ, ಈ ವಾಟರ್ ನ ಡೈಲಿ ನೀವು ಒಂದು ಗ್ಲಾಸ್ ತಗೊಂಡ್ರೆ ಸಾಕು, ನಿಮ್ಮ ಆಕ್ನೆ ಕೂಡ ಕ್ಯೂರ್ ಆಗುತ್ತೆ ಒಳಗಡೆಯಿಂದ. ಹೊರಗಡೆಯಿಂದ ಕ್ಯೂರ್ ಆಗೋದಷ್ಟೇ ಅಲ್ಲ, ಒಳಗಡೆಯಿಂದ ಕೂಡ ನಿಮ್ಗೆ ಕ್ಯೂರ್ ಮಾಡುತ್ತೆ, ಅಂದ್ರೆ ಸ್ಕಿನ್ ನಲ್ಲಿರುವಂತ ಡಿಸೀಸ್ ನ ಕಡಿಮೆ ಮಾಡ್ತಾ ಬರುತ್ತೆ ಈ ಲವಂಗದ ವಾಟರ್. ಹಾಗಂತ ರೆಗ್ಯುಲರ್ ಆಗಿ ನೀವು ತಗೋಬೇಡಿ, ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಈ ಗ್ಲೋ ವಾಟರ್ ಅನ್ನ ತಗೊಳ್ಳಿ. ಸೊ ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ ಸಾಫ್ಟ್ ಸಾಫ್ಟ್ ಆಗುತ್ತೆ. ಸೊ ನಾನು ಆಲ್ರೆಡಿ 3 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. 3 ಡೇಸ್ ಮುಂಚೆನೆ ಈ ರೆಮಿಡಿನ ನಾನು ಮಾಡಿಟ್ಟಿದ್ದೆ, ಬಿಕಾಸ್ ನಾನು ಟ್ರೈ ಮಾಡಿ ನಿಮ್ಗೆ ಹೇಳೋಣ ಅಂತ. ಸೊ ಹಾಗಾಗಿ ನಾನು ಆಲ್ರೆಡಿ 3 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಸ್ಕಿನ್ ತುಂಬಾ ಸಾಫ್ಟ್ ಸಾಫ್ಟ್ ಅನಿಸ್ತಾ ಇದೆ ಯೂಸ್ ಮಾಡ್ತಾ ಮಾಡ್ತಾ. ಸೊ ಒಂದೇ ಯಾಕೆಂದ್ರೆ ಒಂದೇ ಇದರಲ್ಲಿ ನಿಮ್ಗೆ ಎಫೆಕ್ಟ್ ಗೊತ್ತಾಗಲ್ಲ. ಸೊ ಆಲ್ಮೋಸ್ಟ್ 3 ಡೇಸ್ ಇಂದ ನಾನು ಇದನ್ನ ಫೇಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಿಜವಾಗ್ಲೂ ನನ್ನ ಸ್ಕಿನ್ ಸಾಫ್ಟ್ ಆಗಿದೆ ಅಷ್ಟೇ ಅಲ್ಲ, ನನಗೆ ಫೇರ್ನೆಸ್ ಕೂಡ ಸಿಗುತ್ತೆ. ಸೊ ಕೊರಿಯನ್ಸ್ ಎಲ್ಲ ಈ ಲವಂಗ ಇರುತ್ತಲ್ಲ, ಲವಂಗದ ವಾಟರ್ ನ ತುಂಬಾನೇ ಯೂಸ್ ಮಾಡ್ತಾರೆ, ಹಾಗಾಗಿ ಅವ್ರ ಸ್ಕಿನ್ ತುಂಬಾ ಬ್ರೈಟ್ ಆಗಿರುತ್ತೆ, ತುಂಬಾನೇ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಸೊ ನಾವು ಕೂಡ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಕೂಡ ನಮ್ಮ ನಾರ್ಮಲ್ ಕಲರ್ಗೆ ಬರುತ್ತೆ, ಅಂದ್ರೆ ತುಂಬಾ ನಾರ್ಮಲ್ ರೇಂಜ್ ಕಲರ್ ಇರುತ್ತಲ್ಲ ನಮ್ಮ ಕಲರ್, ಸೊ ಆ ಸ್ಕಿನ್ ಟೋನ್ ಬರುತ್ತೆ, ತುಂಬಾ ಫೇರ್ ಆಗುತ್ತೆ ಅಂತ ಅಲ್ಲ ಹಾಗಂತ. ಸೊ ನಮ್ಮ ವರ್ಜಿನಲ್ ಕಲರ್ ಏನಿರುತ್ತೆ ಅದ್ರ ಸ್ವಲ್ಪ ಫೇರ್ನೆಸ್ ಆಗುತ್ತೆ, ಸೊ ಇನ್ನು ಅದಕ್ಕೊಂಚೂರು ಕಾಂಪ್ಲೆಕ್ಷನ್ ಕೊಡುತ್ತೆ. ಸೊ ಈ ಲವಂಗದ ವಾಟರ್ ಇಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಲವಂಗನ ನಾವು ಹೇರ್ ಕೂಡ ಅಪ್ಲೈ ಮಾಡ್ಬೋದು, ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ. ಬಿಕಾಸ್ ಈ ಲವಂಗದ ವಾಟರ್ ಇರುತ್ತಲ್ಲ, ಈ ಗ್ಲೋ ವಾಟರ್, ಇದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ, ಹಾಗಾಗಿ ನಮ್ಮ ಹೇರ್ ಗ್ರೋತ್ ಈಸಿ ಆಗುತ್ತೆ. ಬಿಕಾಸ್ ನಮ್ಮ ಫೇಸ್ ಮತ್ತೆ ಹೇರ್ ಅಲ್ಲಿ ಒಂದು ಏನಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ, ನಮ್ಮ ಸ್ಕಿನ್ಗೆ ಯೂಶಲಿ ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ, ಬಿಕಾಸ್ ಔಟರ್ ಲೇಯರ್ ಅಲ್ಲಿ ಇರುತ್ತಲ್ಲ. ಸೊ ಈ ಲೇಯರ್ಗೆ ನಮ್ಗೆ
ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ, ಹಾಗಾಗಿ ನಾವು ಅವಾಗ ಅವಾಗ ಮಸಾಜ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ನಾವು ನಮಗೆ ಹೇರ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಹೇರ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾದಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೇರ್ ಗ್ರೋತ್ ಆಗೋದಕ್ಕೆ. ಹಾಗೆಯೇ ಫೇಸ್ ಅಲ್ಲಿ ಕೂಡ ಆಕ್ನೆ, ಆಕ್ನೆ ಮಾರ್ಕ್ಸ್, ಸ್ಕಾರ್ಸ್ ಇದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ಒಂದು ವಾಟರ್ ಅನ್ನ ಯೂಸ್ ಮಾಡೋದ್ರಿಂದ. ಸೊ ಹಾಗಾದ್ರೆ ಈ ವಾಟರ್ ನ ಹೇಗೆ ಪ್ರಿಪೇರ್ ಮಾಡೋದು ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡಿ. ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ವಾಟರ್ ಹಾಕಿ ಅದಕ್ಕೆ 10-12 ಅಷ್ಟು ಲವಂಗ ಹಾಕಿ ಅಥವಾ 1 ಟೇಬಲ್ಸ್ಪೂನ್ ಅಷ್ಟು ಲವಂಗ ಹಾಕಿ ಚೆನ್ನಾಗಿ ಬಾಯಿಲ್ ಮಾಡಿ ಸಣ್ಣ ಉರಿನಲ್ಲೇ ಬಾಯಿಲ್ ಮಾಡಿ ಅದು 1/2 ಕಪ್ ಆಗಬೇಕು ಅಲ್ಲಿವರೆಗೂ ಕೂಡ ನೀವು ಬಾಯಿಲ್ ಮಾಡಿ ಚೆನ್ನಾಗಿ. ಸೊ ಈ ರೀತಿ ಆದಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ಸಾಸ್ ಇಟ್ಕೊಳ್ಳಿ. ಸೊ ನೀವು 1 ವೀಕ್ವರೆಗೂ ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. 1 ವೀಕ್ ಅಥವಾ 2 ವೀಕ್ಸ್ವರೆಗೂ ಕೂಡ ಇರುತ್ತೆ, ಏನೂ ಆಗೋದಿಲ್ಲ, ಸ್ಮೆಲ್ ಬರೋದಿಲ್ಲ. ಸೊ ಇದನ್ನು ನೀವು ಫೇಸ್ಗೆ ಟೋನರ್ ಆಗಿ ಮತ್ತು ಹೇರ್ಗೆ ಕೂಡ ಹೇರ್ ಸ್ಪ್ರೇ ಆಗಿ ಯೂಸ್ ಮಾಡ್ಬೋದು. ಅಂದರೆ ನೀವು ಆ್ಯಕ್ಚುಲಿ ಇದನ್ನು ಸ್ನಾನ ಮಾಡೋದಕ್ಕಿಂತ 1 ಅವರ್ ಮುಂಚೆ ಹೇರ್ಗೆ ಅಪ್ಲೈ ಮಾಡಿ ವಾಶ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಥವಾ ನೈಟ್ ನಿಮಗೆ ಅಪ್ಲೈ ಮಾಡಿದ್ರೂ ಕೂಡ ತುಂಬಾ ಬೆನಿಫಿಟ್ ಇದೆ. ಸೊ ನಿಮಗೆ ಸೈನಸ್ ಈ ಥರದ್ದು ಯಾವುದು ಪ್ರಾಬ್ಲಮ್ ಇಲ್ಲ ಅಂದರೆ ನೈಟೇ ನೀವು ಸ್ಪ್ರೇ ಮಾಡಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಬೋದು. ಇದರಿಂದ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಹೇರ್ ಥಿನ್ ಆಗುತ್ತೆ. ಬಿಕಾಸ್ ಈ ಲವಂಗದ ವಾಟರ್ ಇದೆಯಲ್ಲ, ಇದು ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಸೊ ನಿಮಗೆ ಫೇಸ್ಗೆ ಮತ್ತು ಹೇರ್ಗೆ ಮಸಾಜಿಂಗ್ ಎಫೆಕ್ಟನ್ನು ಕೊಡುತ್ತೆ. ಸೊ ನೀವು ಮಸಾಜ್ ಯಾವ ರೀತಿ ಮಾಡಿಕೊಂಡ್ರೆ ಫೇಸ್ಗೆ ಎಫೆಕ್ಟಿವ್ ಆಗಿರುತ್ತೋ ಅಷ್ಟೇ ಎಫೆಕ್ಟಿವ್ ಈ ಸ್ಪ್ರೇಯನ್ನು ಫೇಸ್ಗೆ ಮತ್ತು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಸಿಗುತ್ತೆ. ಇದನ್ನು ನೀವು ಟೋನರ್ ಆಗೋದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ಗೆ ಮೇಕಪ್ ರಿಮೂವರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನೋಡಿದ್ರಲ್ಲ ಲವಂಗದ ವಾಟರ್ ಇಂದ, ಕ್ಲೋ ವಾಟರ್ ಇಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇರ್ಗೆ ಮತ್ತೆ ಫೇಸ್ಗೆ. ಸೊ ನೀವು ದಿನದಲ್ಲಿ 1 ಬಾರಿ ಅಥವಾ 2 ಬಾರಿ ಇದನ್ನ ಯೂಸ್ ಮಾಡಿ. ಫೇಸ್ಗೆ ನೀವು ಟೋನರ್ ಆಗಾದ್ರೂ ಯೂಸ್ ಮಾಡ್ಬೋದು, ಅಥವಾ ನೀವು ನಾರ್ಮಲ್ ಆಗಿ ಯಾವಾಗಾದ್ರೂ ಒಂದು ಸ್ಪ್ರೇ ಮಾಡಿ ಒಂದು 1/2 ಅವರ್ ಬಿಟ್ಟು ವಾಶ್ ಮಾಡ್ಬೋದು. ಸೊ ಇದರಿಂದ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಬಟ್ ನೀವು ಯಾವಾಗಲೂ ಟೋನರ್ ಬದಲಿಗೆ ಇದನ್ನ ಯೂಸ್ ಮಾಡಿದ್ರೆ ಇನ್ನೊಂದು ಬೆನಿಫಿಟ್ ಸಿಗುತ್ತೆ. ಬಿಕಾಸ್ ಇದು ತುಂಬ ಲಾಂಗ್ ಟರ್ಮ್ ಫೇಸಲ್ಲಿ ಇರುತ್ತಲ್ಲ, ನಮ್ಮ ಪೋರ್ಸ್ನೆಲ್ಲ ಮಿನಿಮೈಸ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಇದರಿಂದ ತುಂಬಾ ಫೇಸ್ಗೆ ಫೇರ್ನೆಸ್ ಹಾಗೆ ಗ್ಲೋ ಸಿಗುತ್ತೆ. ಸೊ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತಷ್ಟು ಯೂಸ್ಫುಲ್ ಇನ್ಫಾರ್ಮೇಷನನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ವಿಲ್ ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಆಂಟಿಲ್ ದೆನ್, ಬೈ ಬಾಯ್.